ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀವಿ ಸಂಕಲ್ಪ ಕ್ರಿಯೇಷನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಳ್ಳೆ ಟ್ರಿಕ್ಕಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಟ್ರಿಕ್ ಏನಪ್ಪ ಅಂದರೆ ನಿಮ್ಮ ಸ್ನೇಹಿತರ ಅಥವಾ ಗೆಳೆಯರ ಕಾಲ್ ರೆಕಾರ್ಡಿಂಗನ್ನು ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ನೋಡೋದು ಮತ್ತು ಕೇಳಿಸ್ಕೊಳೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ರೀತಿಯ ಟ್ರಿಕ್ಕನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದೇ ರೀತಿ ನಿಮ್ಮ ಇವೇನಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡೋದಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ. ಇದ್ರ ಮೂಲಕ ನಾವು ಮಾಡುವಂಥ ವೀಡಿಯೋನ ನಿಮಗೆ ಫಸ್ಟ್ ಟೈಮಾಗಿ ಫಸ್ಟಾಗಿ ನೋಟಿಫಿಕೇಶನ್ ಆಗಿ ನಿಮಗೆ ಸಿಗುತ್ತೆ. ಅಂದಾಗೆ ಟ್ರಿಕ್ ಏನೆಲ್ಲ ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ, ಮತ್ತು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ವೀಡಿಯೋನ ಕೂಡಿ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ನೀವು ಇವಾಗ ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅನ್ಸಾರ್ಟೆಡ್ ಮತ್ತು ಇಂಪಾರ್ಟೆಂಟ್ ಅಂತ ಎರಡು ನೋಟಿಫಿಕೇಶನ್ ಅಂತ ಇದೆ. ಇವಾಗ ಇಂಪಾರ್ಟೆಂಟ್ ಅಂತ ಸೆಟ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಒಂದು ನೋಟಿಫಿಕೇಶನ್ ಅಲೋ ಮಾಡೋದ್ರ ಬಗ್ಗೆ ನಿಮಗೆ ಕೇಳ್ತಾಯಿದೆ. ಅದನ್ನು ಅಲೋ ಮಾಡಿ ಮತ್ತು ಸರಿಯಲ್ ಕಾಣಿಸೋ ಅಂತ ತ್ರೀ ಬಟನ್ಸನ್ನು ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ಇಲ್ಲಿ ನೋಡ್ಬೋದು ನೀವು ಮೇನ್ ಸೆಟ್ಟಿಂಗ್ ಇಲ್ಲಿ ಮಾಡಬೇಕಾದ್ರೆ ಸೆಟ್ಟಿಂಗ್ಸನ್ನು ಸೆಟ್ ಮಾಡಿಕೊಂಡು ಮತ್ತು ಇಲ್ಲಿ ನೀವು ಗೂಗಲ್ ಡ್ರೈವ್ ಅಂತ ಕಾಣಿಸಿದೆ. ಇಲ್ಲಿ ಗೂಗಲ್ ಡ್ರೈವ್ ಅನ್ನೋ ಆಪ್ಷನ್ ಇಲ್ಲಿ ನೋಡ್ಬೋದು. ಆ ಗೂಗಲ್ ಡ್ರೈವ್ ಏನಪ್ಪ ಅಂದರೆ ನಿಮ್ಮ ಅಂದರೆ ಕಾಲ್ ರೆಕಾರ್ಡಿಂಗ್ ಎಲ್ಲ ಗೂಗಲ್ ಅಕೌಂಟ್ಗೆ ಅಂದರೆ ಜಿಮೇಲ್ಗೆ ಮೆಸೇಜ್ ಬರೋ ಮೂಲಕ ಅದೊಂದು ಆಪ್ಷನ್ ಇದೆ. ಅದು ಯಾವ ರೀತಿ ನೀವು ಒಂದ್ಸತಿ ನೀವು ಗೂಗಲ್ ಡ್ರೈವ್ಗೆ ನಿಮ್ಮ ಜಿಮೇಲ್ ಅಕೌಂಟನ್ನು ನಿಮಗೆ ಆ್ಯಡ್ ಮಾಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಮತ್ತು ನೀವು ನೋಡ್ಬೋದು ಮತ್ತು ಇಲ್ಲಿ ಬಂದಂಥ ಎಲ್ಲ ಟಿಕ್ ಮಾರ್ಕ್ ಇದೆಯಲ್ವಾ, ಇದೆಲ್ಲ ಪ್ರತಿಯೊಂದನ್ನು ನೀವು ಅನ್ಸರ್ ಮಾಡಬೇಕಾಗುತ್ತೆ. ಇದು ಡಿಫಾಲ್ಟಾಗಿ ಟಿಕ್ ಮಾರ್ಕ್ ಅನ್ನೋದಿರುತ್ತೆ, ಇದನ್ನೆಲ್ಲ ಪ್ರತಿಯೊಂದನ್ನು ಅನ್ಟಿಕ್ ಮಾಡಿ. ನಾನು ಎಲ್ಲ ಅನ್ಟಿಕ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂದ್ರೆ ನೋಡ್ಬೋದು ರೆಕಾರ್ಡಿಂಗ್ ಇಂಟರ್ಫೇಸು, ಸ್ಟೋರೇಜ್, ಸೆಕ್ಯೂರಿಟಿ ಅನ್ನೋದಕ್ಕೆ ಆಪ್ಷನ್ಗೆ ಹೋಗಿ ನೀವು ಪಾಸ್ಕೋಡ್ ಮತ್ತು ಆಟೋಮೆಟಿಕ್ ಲಾಕ್ ಐಡ್ ಅಪ್ಲಿಕೇಶನ್ ಬೇಟಾ ಅಂದಿದೆ. ಆ ಬೇಟಾ ವರ್ಷನಲ್ಲಿ ಬೇಕಾದ್ರೆ ನೀವು ಈ ಅಪ್ಲಿಕೇಶನನ್ನು ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ನೀವು ಕಾಣಿಸುತ್ತಲ್ಲ ಪಾಸ್ಕೋಡ್ ಅಂತ, ಪಾಸ್ಕೋಡ್ ಏನಪ್ಪ ಅಂದರೆ ನೀವು ಬೇಕಾದ್ರೆ ಪಾಸ್ಕೋಡ್ ಬೇರೆ ಸೆಟ್ ಮಾಡ್ಕೊಬೋದು. ಯಾವುದೇ ಕಾರಣ ಪಾಸ್ಕೋಡ್ ಅನ್ನು ಸೆಟ್ ಮಾಡ್ಕೊಳ್ಳೋ ಮೂಲಕ ಅಂದರೆ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಐಡ್ ಆಗಿರುತ್ತೆ. ಆ ಪಾಸ್ಕೋಡ್ ಯಾವ ರೀತಿ ಅಂದರೆ ಡಬಲ್ ಸ್ಟಾರ್ ಮತ್ತು ಪಾಸ್ಕೋಡ್ ಹಾಕಿ ಮತ್ತು ಡಬಲ್ ಸ್ಟಾರ್ ಅನ್ನು ಹಾಕೋದ್ ಮೂಲಕ ಪಾಸ್ಕೋಡನ್ನು ಮಾಡ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ಅನ್ಇನ್ಸ್ಟಾಲ್ ಮಾಡೋಕ್ಕೆ ಗೊತ್ತಾಗಲ್ಲ ಯಾರಿಗೂ ಅಷ್ಟೇ, ಈ ಅಪ್ಲಿಕೇಶನ್ ಐಡ್ ಆಗಿರುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಸರ್ವಿಸ್ ಅಂತ ಇದೆಯಲ್ಲ ಅದನ್ನು ಆನ್ ಮಾಡ್ಕೊಬೇಕು. ಇದು ಸರ್ವಿಸ್ ಆನ್ ಮಾಡಿಕೊಂಡ್ರೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕೆ ಶುರುವಾಗುತ್ತೆ. ಈ ರೀತಿ ಮಾಡೋದ್ರಿಂದ ಗೂಗಲ್ ಅಕೌಂಟ್ಗೆ ನಿಮ್ಮ ಜಿಮೇಲ್ಗೆ ವಾಯ್ಸ್ ರೆಕಾರ್ಡಿಂಗು ಮತ್ತು ಕಾಲ್ ರೆಕಾರ್ಡಿಂಗ್ ಅನ್ನೋ ಪ್ರತಿಯೊಂದು ನಿಮ್ಮ ಗೂಗಲ್ಗೆ ಜಿಮೇಲ್ಗೆ ನೋಟಿಫಿಕೇಶನ್ ಆಗಿ ಮೆಸೇಜ್ ಆಗಿ ಬರುತ್ತೆ. ಬೇಕಾದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ನೀವು ಕಾಲ್ ರೆಕಾರ್ಡಿಂಗ್ ಎಲ್ಲೇ ಇದ್ರೆ ನೀವು ಅದನ್ನು ನೋಡ್ಬೋದು. ಮತ್ತು ಈ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಅಂದರೆ ಮೊದಲಿಗೆ ನೀವು ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಇದೆಯಲ್ವಾ ಅಲ್ಲೋಗಿ RMC ಅಂತ ಟೈಪ್ ಮಾಡಬೇಕು. RMC ಆನ್ಲೈನ್ ಕಾಲ್ ರೆಕಾರ್ಡ್ ಅಂತ ಟೈಪ್ ಮಾಡಬೇಕಾಗುತ್ತೆ. ನೋಡಿ ಇದೇ ಆ್ಯಪ್ ಇದು, ಈ ಆ್ಯಪ್ನ ಡೌನ್ಲೋಡ್ ಮಾಡೋಣ. ಇದೆಲ್ಲ ಟ್ರಿಕ್ಕನ್ನು ನೀವು ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು. ಈ ಟ್ರಿಕ್ಕು ನನಗೆ ಅನಿಸಿದಾಗೆ ಈ ಟ್ರಿಕ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.